ಬಾಯಿ ತೆರೆದಿರೋ ಗುಂಡಿ ನೋಡೋಕೆ ಥೇಟ್ ಕಾಲುವೆ ತರನೇ ಇದೆ ಮಳೆ ಬಂದು ನೀರು ಬೇರೆ ನಿಂತುಕೊಂಡಿದೆ ಇದರ ನಡುವೆ ಹರಸಾಹಸ ಪಟ್ಕೊಂಡು ಓಡಾಡೋ ಜನರು ಇದು ಶಿವಮೊಗ್ಗ ನಗರದ ಸೀಗೆಹಟ್ಟಿಯ ಮಾಕಮ್ಮನ ಬೀದಿ ಗುಂಡಿ ತೋಡಿ ಬರೋಬ್ಬರಿ 21 ದಿನ ಆಯ್ತು ಬಗೆದು ಹೋದವರು ದಿನ ಬಂದು ನೀರು ಖಾಲಿ ಮಾಡ್ತಾ ಇದ್ದಾರೆ ಅಷ್ಟೇ ಕಾಮಗಾರಿ ಮಾತ್ರ ನಡೆಯತಾ ಇಲ್ಲ ಇದು ಮಹಾನಗರ ಪಾಲಿಕೆಯವರ ಎಡವಟ್ಟು ಎರಡು ಮನೆ ಯುಜಿಡಿ ಪ್ರಾಬ್ಲಮ್ ಸರಿ ಮಾಡೋಕೆ ಹೋಗಿ 600 ಜನರಿಗೆ ತೊಂದರೆಯಾಗುವಂತೆ ಆಗಿದೆ ಉಪಮೇಯರ್ ಗನ್ನಿ ಶಂಕರ್ ವಾರ್ಡ್ನಲ್ಲೇ ಈ ಹಣೆಬರಹ ಹಲವಾರು ದಿನಗಳಿಂದ ಈ ಸಮಸ್ಯೆಯಾಗಿದೆ ಕೇಳಿದ್ರೆ 2500 ದುಡ್ಡು ಕೊಡಿ ಸರಿಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಜನರು ಆರೋಪ ಮಾಡ್ತಾ ಇದ್ದಾರೆ ಇಂತ ಮುಂಚೆ ಡ್ರೈನೇಜ್ ಇಲ್ಲಿ ಏನು ಸಮಸ್ಯೆ ಇಲ್ಲ ಯಾವುದೇ ತರದ ಡ್ರೈನೇಜ್ ಇಲ್ಲಿ ಏನು ಸಮಸ್ಯೆ ಇದ್ದಿಲ್ಲ ಇಲ್ಲಿ ಯಾದ ಒಂದ ಮನೆದೇ ಎರಡು ಮನೆದೇ ಅದ ಸಮಸ್ಯೆ ಇತ್ತಂತೆ ಅದಕ್ಕೋಸ್ಕರ ಇವರು ಏನು ಮಾಡಿದ್ರು ಏನು ಆರ್ಡರ್ ತಗೊಂಡ್ರು ಏನು ಮಾಡಿದ್ರು ಗೊತ್ತಿಲ್ಲ ರೂಲ್ಸ್ ಪ್ರಕಾರ ಬಂದ್ರು ಎಲ್ಲ ಬಗೋದ್ರು ಎಲ್ಲ ಪೈಪ್ ಗಳೆಲ್ಲ ಒಡೆದು ಎಲ್ಲರಿಗೂ ಮನೆ ಮನೆರಿಗೂ ಫುಲ್ ತೊಂದರೆ ಮಾಡೋದ್ರು ಕುಡಿಯ ನೀರಲ್ಲಿ ಬಾತ್ರೂಮ್ ಇಂದ ಡ್ರೈನೇಜ್ ಬರ್ತಾ ಇದೆ ನೀರು ಕುಡಿಯಕ್ಕೆ ಎಲ್ಲರಿಗೂ ತೊಂದರೆ ಆಗಿದೆ ಫುಲ್ ಗುಂಡಿ ಹೊಡೆದಿದೆ ನೋಡಿ ಯಾರು ಬಿದ್ರೂ ಏನು ಕೇಳಿರಲಿಲ್ಲ ಇಲ್ಲಿ ಫುಲ್ ತೊಂದರೆ ಆಗಿದೆ ಇದು ಯಾರು ಬರ್ತಾರೆ ಅಂದ್ರೆ ನಾವು ಈ ಕೌನ್ಸಿಲರ್ ಹೇಳಿದ್ರೆ ಕೌನ್ಸಿಲರ್ ಬರ್ತಾರೆ ಮೇಯರ್ ಬರ್ತಾರೆ ಇನ್ನೊಬ್ಬರು ಬರ್ತಾರೆ ನೋಡಿದೀವಿ ಹೇಳಿದೀವಿ ಅಂತಾರೆ ಯಾರು ಕ್ರಮ ತೋಂತಾ ಇಲ್ಲ ಇಲ್ಲಿ ತೊಂದ್ರೆ ಏನು ಅಂತ ಯಾರಿಗೆ ಯಾರು ನೋಡ್ತಾ ಇಲ್ಲ ಇಲ್ಲಿ ಬಹಳ ಸಮಸ್ಯೆ ಆಗಿದೆ ನಾವು ಶಿವಮೊಗ್ಗ ಸಿಟಿ ಒಳಗಡೆ ಇದ್ದಿ ಇಲ್ಲಿ ಹಳ್ಳಿ ಒಳಗಡೆ ಇಷ್ಟು ಕೆಟ್ಟನ ಕೆಲಸ ಯಾರು ಮಾಡಲ್ಲ ಎಂತ ಒಬ್ಬರು ಗಾರೆ ಮೇಸ್ತ್ರಿ ಆದ್ರೂ ಹೆಂಗ್ ಕೆಲಸ ಮಾಡಬೇಕು ಅಂತ ಗೊತ್ತಿರುತ್ತೆ ಇವರು ಯಾರೋ ಜೆಸಿಪಿ ಹುಡುಗರಿಗೆ ಕರೆಸ್ತಾರೆ ಅವರು ಫುಲ್ ಟೈಟ್ ಫುಲ್ ಕುಡಿದಿರ್ತಾರೆ ಕುಡಿದು ಅದು ಜೆಸಿಪಿ ಬಕೆಟಿಂಗ್ ಬರ್ತಾ ಇರುತ್ತೆ ಅವನು ಇನ್ನೊಬ್ಬ ಹೆಂಗೆ ನಿಂತಿರ್ತಾನೆ ನಾವು ಸರ್ಕೋ ಅಂತ ಹೇಳಬೇಕು ಅಂತ ಕೆಲಸಗಾರಿ ಕಳಿಸ್ತಾ ಇರಲಿ ಫುಲ್ ಕುಡುಕರೇ ಬರೋದು ಇಲ್ಲಿ ಕೆಲಸ ಮಾಡಕ್ಕೆ ಒಬ್ಬರು ಯಾರು ಒಳ್ಳೆಯರು ಬರಲ್ಲ ಇಲ್ಲಿ ಕೆಲಸಕ್ಕೆ ಆಮೇಲೆ ಒಂದೊಂದು ಮನೆಗೆ 2500 3000 ದುಡ್ಡು ಸಿಲಿ ಮಾಡ್ತಾರೆ ದುಡ್ಡು ಕೊಟ್ರೆ ನಿಮ್ಮನೆ ಲೈನ್ ಮಾಡ್ತೀವಿ ಇಲ್ಲ ಅಂದ್ರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಮ್ಮನೆ ಲೈನ್ ಮಾಡಲ್ಲ ಅಂತಾರೆ ಈ ತರ ಮಾಡಿದ್ರೆ ಈಗ ನಾವು ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ತಾ ಇದೀವಿ ಎಲ್ಲದೂ ಮಾಡ್ತಾ ಇದೀವಿ ಈಗ ಚೆನ್ನಾಗಿರೋ ಲೈನ್ ಹೊಡೆದಿ ಈ ತರ ದರೋಡೆ ಮಾಡ್ತಾ ಇರೋದಲ್ಲ ಇದು ಸರಿನ ತಪ್ಪು ನೀವೇ ಹೇಳ್ರಿ ಈ ದರೋಡೆನೇ ತಾನೇ ಇದು ಈಗ ನಾವು ಯಾಕೆ ಸರ್ 2500 ರೂಪಾಯಿ ಕೊಡಬೇಕು ಒಂದು ಮನೆಗೆ ಈಗ ಒಂದೊಂದು ಮನೆಗೆ 2500 ರೂಪಾಯಿ 300 ರೂಪಾಯಿ ಇಸ್ಕೊಂತಿದ್ರಲ್ಲ ನೀವು ಬಿಲ್ ಕೊಡ್ತಾ ಇದ್ದೀರಾ ನೀವು ಮೂರಲ್ಲ 500 ರೂಪಾಯಿ ತಗೊಂಡ್ರೆ ಗವರ್ಮೆಂಟಿಗೆ ಹೋಗೋ ದುಡ್ಡರೇ ಕೊಡ್ತೀವಿ ಕೊಡ ದುಡ್ಡಿದ್ರೆ ನಾವು ಟ್ಯಾಕ್ಸ್ ಕೊಡ್ತೀವಿ ನೀವು ನಮಗೆ ಏನಾದ್ರು ಬಿಲ್ ಕೊಡ್ತಾ ಇದ್ದೀರಾ ಬಿಲ್ ಇಲ್ಲ ಮತ್ತೊಂದಿಲ್ಲ ಏನೂ ಇಲ್ಲ ಯಾರೋ ಬರ್ತಾನೆ 2500 ರೂಪಾಯಿ ಅವ್ನು ಮೇಸ್ತ್ರಿ ಅಂತಾನೆ ಅವ್ನು 2500 ರೂಪಾಯಿ 300 ರೂಪಾಯಿ ದುಡ್ಡಿಸ್ಕೊಂತಾನೆ ದುಡ್ಡು ಕೊಟ್ಟ ಮೇಲೆ ಅವನೊಂದು 90 ಹಾಕೊಂತಾನೆ ಇನ್ನೊಬ್ಬ ಒಂದು ಕ್ವಾರ್ಟರ್ ಹಾಕೊಂತಾನೆ ಮುಗೀತು ಕೆಲಸ ಮುಗೀತು ಕೆಲಸ ಮುಗೀತು ಸರ್ ಅಷ್ಟೇ ಇದು ಹೆಚ್ಚು ಕಮ್ಮಿ ಇದೆ 21 ದಿನದ ಕೆಲಸ ಇದು ಬಹಳ ಎಲೆಕ್ಷನ್ಗೆ ನಿತ್ತಿ ಗೆದ್ದ ಮೇಲೆ ಜನಗಳಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ಹಾಳಾಗೋಗ್ಲಿ ಇದ ಕೆಟ್ಟದಂತೂ ಮಾಡಬಾರ್ದು ಈ ಪರಿಸ್ಥಿತಿ ಮಾಡಿ ಇಟ್ಟೋಗಿದ್ದಾರೆ ಈಗ ಈಗ ನೋಡ್ರಿ ಈಗ ಇವ್ರ ಮನೆಯಲ್ಲಿ ಲೇಡೀಸ್ ಎಲ್ಲ ಓಡಾಡ್ತಾರೆ ನಮ್ಮ ಮನೆಯಲ್ಲಿ ನಮ್ಮಣ್ಣನ ಮಗ ಇದ್ದಾನೆ ಅವನಿಗೆ ಊರಿಗೆ ಬಿಟ್ಟು ಬಂದಿದ್ದೀವಿ ಯಾಕೆಂದ್ರೆ ಇಲ್ಲಿ ಎಲ್ಲರೂ ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ ನಾನೇ ಬರಕ್ಕೆ ಈಗ ಸರ್ಕಸ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ತರ ಕೆಲಸ ಮಾಡಿದ್ರೆ ಇವರಿಗೆ ಮನುಷ್ಯತ್ವ ಇದೆಯಾ ಇವರು ಹೊಟ್ಟೆಗೆ ಅನ್ನ ತಿಂತಾರ ಇವರು ಇದೀಗ ಮಳೆ ಬೇರೆ ಆರಂಭವಾಗಿರೋದ್ರಿಂದ ಮನೆಯವರು ಅಪ್ಪಿ ತಪ್ಪಿ ಮನೆಯಿಂದ ಹೊರ ಬಂದ್ರೆ ಕೈಕಾಲು ಮುರಿದುಕೊಳ್ಳಬಹುದು ಒಂದು ವೇಳೆ ವಯಸ್ಸಾದವರಾದ್ರೆ ಪ್ರಾಣಕ್ಕೆ ಕುತ್ತು ಬರೋ ಸಾಧ್ಯತೆಗಳೇ ಇವೆ ಯಾವಾಗ ಕಾಮಗಾರಿ ಮುಗಿಯುತ್ತೆ ಅಂತ ಶಿವಮೊಗ್ಗ ಮಹಾನಗರ ಪಾಲಿಕೆಯವರೇ ಹೇಳಬೇಕು ಈ ಭಾಗದ ಜನರು ನಿತ್ಯ ಗೋಳಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಕುಡಿಯುವ ನೀರಿಗೂ ಕುತ್ತು ಬಂದಿದೆ ಕೊಚ್ಚೆಯೊಂದಿಗೆ ನೀರು ಮಿಕ್ಸ್ ಆಗಿ ಬರ್ತಾ ಇರೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಇದು ಮಾಡ್ತೀವಿ ನೀಟ್ ಮಾಡ್ತೀವಿ ಅಂತ ಹೇಳಿ ಕಲಶನ ಇದು ತೆಗೆದ್ರು ಇದರದ್ದು ಮೋರಿದು ಬಾತ್ರೂಮ್ ಇಂದೆಲ್ಲ ತೆಗ್ದು ಇವಾಗ ಫುಲ್ ಇಷ್ಟು ದೊಡ್ಡ ದೊಡ್ಡ ಇದ್ರ ತರ ಹೊಳೆ ಮಾಡ್ದಂಗೆ ಮಾಡಿದ್ದಾರೆ ಇಡೀ ಕೇರಿನೇ ಆ ಥರ ಮಾಡಿಬಿಟ್ಟಿದ್ದಾರೆ ಮಕ್ಕಳು ಓಡಾಡೋಕ್ಕಾಗ್ತಿಲ್ಲ ಜನ ಓಡಾಡೋಕ್ಕಾಗ್ತಿಲ್ಲ ಒಂದು ಮನೆ ಒಂದು ಹಾಲು ತರಕ್ಕಾಗ್ತಿಲ್ಲ ಮನೆಗೆ ಯಾವ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗಾಕ್ತಿಲ್ಲ ಕುಡಿಯ ನೀರಿನ ಪೈಪ್ನು ಸದ್ದಕ್ಕೂ ಆ ಮಣ್ಣು ತೆಗೆಯೋ ಜೆ ಸಿ ಪಿಯಲ್ಲಿ ತೆಗೆಯುವಾಗ ಪೈಪ್ನು ಒಡೆದು ಹಾಕಿದ್ದಾರೆ ಆ ಗಲೀಜು ನೀರೆಲ್ಲ ಕುಡಿಯೋ ನೀರಿನ ಜೊತೆಗೆ ಸೇರ್ಕೊಂಡು ಅದು ಬರ್ತಾ ಇದೆ ಈಗ ಕುಡಿಯೋಕ್ಕೂ ನೀರಿಲ್ದಂಗೆ ಆಗಿದೆ ಈಗ 4 ದಿನ ಆಯಿತು ಕುಡಿಯೋಕ್ಕೆ ನೀರಿಲ್ಲ
ಮಕ್ಕಳು ಸ್ಕೂಲ್ ಹೋಗಕ ಆಗ್ತಿಲ್ಲ ಪೇಷಂಟ್ ಇದ್ದಾರೆ ಮನೆಯಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗಕ ಆಗ್ತಿಲ್ಲ ಅಷ್ಟು ಕಷ್ಟ ಆಗಿದೆ ನೋಡಿ ಸರ್ ಇವರೇ ಕೌನ್ಸಿಲರ್ ಹೇಳಿದೀವಿ ಆಮೇಲೆ ಮೇಯರ್ ಗಳಿಗೆ ಹೇಳಿದೀವಿ ಯಾರು ಯಾರಿಗೆ ಕಂಪ್ಲೇಂಟ್ ಕೊಟ್ರು ಒಬ್ಬರು ಬಂದ ಈ ಕಡೆ ತಲೆ ಹಾಕ್ತಿಲ್ಲ ಅವರು ಏನು ಆಗಿದೆ ಅಂತಾನೂ ಹೇಳ್ತಿಲ್ಲ ಕೌನ್ಸಿಲರ್ ಗಳಿಗೆ ಫೋನ್ ಮಾಡಿದ್ರೆ ನಾನು ಊರಲ್ಲಿಲ್ಲ ಜನನ ಕಳಿಸ್ತೀವಿ ಮಾತಾಡೋ ಕೆಲಸ ಮಾಡೋರು ಕಳಿಸ್ತೀವಿ ಅಂತ ಹೇಳ್ತಾರೆ ಆಮೇಲೆ ಬಂದು ನೋಡ್ರಿ ಅಂತ ಹೇಳಿದ್ರೆ ಬರ್ತಾರೆ ಆ ಕಡೆ ತುದಿಗೆ ನಿಂತ್ಕೊಂಡು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಏನು ಮಾಡಿಲ್ಲ 21 ದಿನದಿಂದ ಬರೀ ಇದೆ ಅವ ಕೆಲಸದವರು ಬರ್ತಾರೆ ಬೆಳಗ್ಗೆ ನಷ್ಟ ನೀರು ತುಂಬಿರುತ್ತೆ ಆ ನೀರು ಮೋಟರ್ ಹಾಕಿ ನೀರು ತೆಗೆಯೋದೇ ಆಗುತ್ತೆ ಆ ಸಂಜೆವರೆಗೂ ಅದೇ ಕೆಲಸ ಆಗುತ್ತೆ ಕೆಲಸ ಮಾಡಲ್ಲ ಬಿಟ್ಟು ಹೋಗ್ತಾರೆ ಮತ್ತೆ ನಾಳೆ ತಿರುಗಿ ಬರ್ತಾರೆ ಮತ್ತೆ ಅದೇ ತರ ನೀರು ನಿಂತಿರುತ್ತೆ ಅದು ನೀರು ತುಂಬಿಕೊಂಡಿರುತ್ತೆ ಮತ್ತೆ ಮೋಟರ್ ಹಾಕೋದು ನೀರು ತೆಗೆಯುತ್ತೆ ಅದೇ ಆಗ್ತಿದೆ ಅದೇ ಆಗ್ತಿದೆ ಬೇರೆ ಕೆಲಸನೇ ಆಗ್ತಿಲ್ಲ ಏನು ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಬೇರೆ ಇವರೆಲ್ಲ ಯಾವ ಕೆಲಸಕ್ಕೂ ಇದ್ರರೂ ಆಗ್ಲಿ ಹಾಕಿರೋಗಡೆ ಮಣ್ಣು ಮುಚ್ಚಿ ಹೋಗಿದಾವೆ ಅದನ್ನ ಹಂಗೆ ಬಿಟ್ಟು ಹೋಗ್ತಾರೆ ಯಾವ್ದು ನೀಟ್ ಇದು ಮಾಡಲ್ಲ ಕೆಲಸನೇ ಅಲ್ಲ ಅದು ಮನೆಯಿಂದ 4 ಇಂಚಿನ ಪೈಪ್ ಹಾಕ್ತಿದ್ದಾರೆ ಅಲ್ಲ 8 ಇಂಚಿನ ಪೈಪ್ ಸಾಕ ಸರ್ 400 ಮನೆಯಿಂದ 8 ಇಂಚಿನ ಪೈಪ್ ಸಾಕ ಸರ್ ಒಳಗಡೆ ಅಂಡರ್ ಗ್ರೌಂಡ್ ಗೆ ಅಷ್ಟು ಮನೆ ನೀರು ಅದು ಪಾಸ್ ಆಗುತ್ತಾ ಮತ್ತೆ ಕಟ್ಕೊಳ್ಳುತ್ತೆ ತಾನೆ ಅವೆಲ್ಲ ಹೊಸ ಪೈಪ್ ಗಳು ಅಂತ ತಂದು ಹಾಕಿದ್ದಾರೆ ಎಲ್ಲ ಪೈಪ್ ಗಳು ಒಡೆದು ಹೋಗಿದ್ದಾವೆ ಅವೆ ಅದನ್ನೇ ಕೂರಿಸ್ತಾರೆ ಡ್ಯಾಮೇಜ್ ಆಗಿದ್ದಾರೆ ಈ ಕೌನ್ಸಿಲರ್ ಗಳು ಅವರೆಲ್ಲ ಏನು ಮಾಡ್ತಾರೆ ನಾವೇನಕ್ಕೆ ಅವರಿಗೆ ಓಟ್ ಹಾಕಿರೋದು ಅವ್ರು ಬರ್ಬೇಕು ತಾನೆ ಇವೆಲ್ಲ ಜವಾಬ್ದಾರಿ ತಗೊಂಡು ಮಾಡಿಸ್ಬೇಕು ತಾನೆ ಓಟ್ ಹಾಕುವಾಗ ಎಲ್ಲ ಕೇಳ್ತಾರೆ ನಾವು ಅದು ಮಾಡಿಸ್ತೀವಿ ಇದು ಮಾಡಿಸ್ತೀವಿ ನೀವು ಎನಿ ಟೈಮ್ ಫೋನ್ ಮಾಡಮ್ಮ ನಾವು ಏನು 24 ಗಂಟೆ ಫೋನ್ ನಲ್ಲಿ ಇರ್ತೀವಿ 24 ಗಂಟೆ ನೀವು ಕರೀರಿ ನಾವು ಇದೆಲ್ಲ ಬರ್ತೀವಿ ನಿಮ್ದು ಏನು ಕೆಲಸ ಇರುತ್ತೆ ನಿಮ್ ಕಷ್ಟದಲ್ಲಿ ನಾವು ಇದು ಮಾಡ್ತೀವಿ ಅಂತ ಹೇಳ್ತಾರೆ ಏನ್ ಕಷ್ಟದಲ್ಲಿ ಇದ್ದಾರೆ ಚೆನ್ನಾಗಿ ಇದ್ದಿದ್ದನ್ನು ಹಾಳು ಮಾಡಿ ಹೋಗಿದ್ದಾರೆ ಚೆನ್ನಾಗಿದ್ದಿದ್ದನ್ನು ರೋಡ್ ಎಷ್ಟು ಚೆನ್ನ ನೀಟಾಗಿತ್ತು ಆಗ ಅಂಡರ್ ಗ್ರೌಂಡ್ ಇಂದ ಒಂದು ಇದು ಕ್ಲೀನ್ ಮಾಡಿದ್ರೆ ಆಗಿರ್ತಿತ್ತು ಹೊಸ ಪೈಪ್ ಹಾಕ್ತೀವಿ ಅದು ಇದು ಅಂತ ಹೇಳಿ ಮಾಡ್ಬಿಟ್ಟು ಈ ತರ ಮಾಡಿದ್ದಾರೆ ನಮಗೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಕ್ ಆಗ್ತಿಲ್ಲ SSC ಓದ್ತಿರೋ ಮಕ್ಕಳು ಸರ್ ಎಲ್ಲಿ ಹೆಂಗ್ ಕಳ್ಸ್ಬೇಕು ನಾವು ಸ್ಕೂಲಿಗೆ ಮನೇಲಿ ಇದ್ದಾರೆ ದಾಟಕ್ಕಾಗದೆ ಹೋಗಕ್ಕಾಗದೆ ಮನೇಲಿ ಇದ್ದಾರೆ ಪೇಷಂಟ್ ನಮ್ಮತ್ತೆ ಸ್ಟ್ರೋಕ್ ಆಗಿದೆ ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ ಆಗ್ತಿಲ್ಲ ಹೆಂಗಿರ್ಬೇಕು ನಾವಿಲ್ಲಿ ಯಾವ ತರ ಬದುಕಬೇಕು ಇವ್ರು ಕೌನ್ಸಿಲ್ ಗಳು ಅಂತ ಏನೋ ತಲೆ ಕೆಡಿಸ್ಕೊಂತಿಲ್ಲ ಮೇಯರ್ ಗಳು ಅಷ್ಟೇ ನೋಡ್ರಿ ಇನ್ನೊಬ್ಬರಿಗೆ ಒಳ್ಳೇದ್ ಮಾಡದೇ ಇದ್ರು ಪರವಾಗಿಲ್ಲ ಕೆಟ್ಟದ್ದಂತೂ ಮಾಡಲೇಬೇಡಿ ಅಂತ ಹೇಳ್ತಾರೆ UGD ರಿಪೇರಿ ಮಾಡೋಕೆ ಈ ರೀತಿ ಗುಂಡಿ ತೆಗೆದು ಬಿಟ್ರೆ ಹೇಗೆ ಅನ್ನೋದು ಇಲ್ಲಿನ ಜನರ ಪ್ರಶ್ನೆ ಉಪಮೇಯರ್ ಶಂಕರ್ ಗನ್ನಿ ಇತ್ತ ಸುಳಿಯೋದಿಲ್ಲ ಅಧಿಕಾರಿಗಳು ಎಲ್ಲಿದ್ದಾರೆ ಇಂಜಿನಿಯರ್ ಏನ್ ಮಾಡ್ತಿದ್ದಾರೆ ಅನ್ನೋದು ಜನರಿಗೂ ಗೊತ್ತಿಲ್ಲ ಎಲೆಕ್ಷನ್ ಬಂದಾಗ ವೋಟ್ ಕೇಳೋಕೆ ಬರೋ ಜನಪ್ರತಿನಿಧಿಗಳು ಸಮಸ್ಯೆ ಬಂದಾಗ ಯಾಕೆ ಇಲ್ಲಿಗೆ ಬರೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ಉತ್ತರ ಕೊಡಬೇಕಾದವರು ಉಪಮೇಯರ್ ಮತ್ತು ಮಹಾನಗರ ಪಾಲಿಕೆಯವರು ಬ್ಯೂರೋ ರಿಪೋರ್ಟ್ ಕನ್ನಡ ಮೀಡಿಯಂ 24x7